ಸಿಎಸ್ಎಸ್ ಪ್ರೌಢಶಾಲೆ ಹಾಗೂ ಸಿಎಲ್ಇ ಸಂಸ್ಥೆ ಎಲ್ಲ ಅಂಗಸಂಸ್ಥೆಗಳ ಸಂಯುಕ್ತ ಆಶ್ರಯದಲ್ಲಿ ಆಯೋಜಿಸಲಾದ 75ನೇ ಸ್ವತಂತ್ರೋತ್ಸವದ ನಿಮಿತ್ತವಾಗಿ ವಿಧಾನ ಪರಿಷತ್ ಸದಸ್ಯರಾದ ಹಾಗೂ ವಿಧಾನ ಪರಿಷತ್ತಿನ ಮುಖ್ಯ ಸಚೇತಕರಾದ ಮಹಾಂತೇಶ್ ಕವಟಗಿಮಠಿಯವರು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿದರು ಹಾಗೂ ಧ್ವಜಾರೋಹಣ ನೆರವೇರಿಸಿದರು. ನಂತರ ವಿದ್ಯಾರ್ಥಿಗಳನ್ನುದ್ದೇಶಿಸಿ ಮಾತನಾಡಿದರು. ಈ ಸ್ವಾತಂತ್ರ್ಯ ನಮ್ಮಲ್ಲೆಲ್ಲ ಜವಾಬ್ದಾರಿಗಳನ್ನು ಹೆಚ್ಚು ಮಾಡಿದೆ. 75 ವರ್ಷಗಳ ಹಿಂದೆ ತ್ಯಾಗ ಮತ್ತು ಬಲಿದಾನ, ಸುಮಾರು 100 ವರ್ಷಗಳ ಹೋರಾಟದ ಬ್ರಿಟಿಷರ ದಾಸ್ಯತ್ವದಿಂದ ಭಾರತ ಸ್ವಾತಂತ್ರ್ಯಗೊಂಡು 75 ವಸಂತಗಳನ್ನು ಪೂರೈಸಿದ್ದೀವಿ. 75 ವರ್ಷಗಳ ಇತಿಹಾಸವನ್ನು ಮೆಲುಕು ಹಾಕಿದಾಗ ಅನೇಕ ಏಳು ಬೀಳುಗಳ ಮಧ್ಯೆ ಭಾರತ ವಿಶ್ವದ ಗುರುವಾಗಿ ತಲೆಯೆತ್ತು ನಿಲ್ಲುವಲ್ಲಿ ಯಶಸ್ವಿಯ ದಾಪುಗಾಲನ್ನು ಹಾಕ್ತಾ ಇದೆ. ವಿಶ್ವ ಕಳೆದ 2 ವರ್ಷಗಳಲ್ಲಿ ಸತತವಾಗಿ ಕೋವಿಡ್-19 ಹಿನ್ನೆಲೆಯಲ್ಲಿ ಇಡೀ ವಿಶ್ವ ಮತ್ತು ಭಾರತ ಈ ಪ್ಯಾಂಡಮಿಕ್ ಅನ್ನು ಎದುರಿಸ್ತಾ ಇದೆ. ಭಾರತದ ಜನಸಂಖ್ಯೆಯನ್ನು ನಾವು ಗಮನಿಸಿದಾಗ ಮತ್ತು ವಿಶ್ವದ ಜನಸಂಖ್ಯೆಯನ್ನು ಗಮನಿಸಿದಾಗ ಭಾರತದಲ್ಲಿ ಕೋವಿಡ್ ಹರಡುವಿಕೆ ಕಡಿಮೆ. ಈ ಸಂದರ್ಭದಲ್ಲಿ ಸಂಸ್ಥೆಯ ನಿರ್ದೇಶಕರು, ವಿವಿಧ ಅಂಗಸಂಸ್ಥೆಗಳ ಮುಖ್ಯಸ್ಥರು ಹಾಗೂ ಸಿಬ್ಬಂದಿ ವರ್ಗದವರು ಮತ್ತು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು.